ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಮನೆಯಲ್ಲಿ ಯಾವ ರೀತಿಯಾಗಿ ಸುಲಭದಲ್ಲಿ ಅವರೆಕಾಳು ವಡೆ ಮಾಡ್ಬೋದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ, ಬನ್ನಿ ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಇದಕ್ಕೋಸ್ಕರ ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರಿಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸು ನಾನಿಲ್ಲಿ ಎರಡು ಹಾಕ್ಕೊಂಡಿದ್ದೇನೆ, ಆಮೇಲೆ 5 ಬೆಳ್ಳುಳ್ಳಿ ಎಸಳುಗಳು, ಆಮೇಲೆ 1 ಇಂಚ್ ಆಗುವಷ್ಟು ಶುಂಠಿ. ನಿಮಗೆ ಸ್ವಲ್ಪ ಫ್ಲೇವರ್ ಜಾಸ್ತಿ ಬೇಕು ಅಂತಂದರೆ ಶುಂಠಿ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಆಮೇಲೆ 1 ಚಮಚದಷ್ಟು ಜೀರಿಗೆ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಗ್ರೈಂಡ್ ಮಾಡಿದ್ಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಅವರೆಕಾಳು, ಆಮೇಲೆ 1-2-3 ಚಮಚದಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು. ನೀವು ತುಂಬಾ ನೀರು ಹಾಕ್ಕೊಂಡು ರುಬ್ಕೊಳ್ಬೇಡಿ, ಯಾಕಂತಂದರೆ ಇದು ಸ್ವಲ್ಪ ತರಿ ತರಿಯಾಗಿ ಇರಬೇಕು ಅವರೆಕಾಳು. ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಅಂದರೆ 2 ಚಮಚದಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ರುಬ್ಕೊಂಡು ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ, ಅಂದರೆ ನೀವು ಯಾವುದರಲ್ಲಿ ಇದು ಕಲಿಸ್ಕೊಳ್ತೀರಾ ಅದರಲ್ಲಿ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿ, 2-3 ಚಮಚದಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಚಮಚದಷ್ಟು ಕೊತ್ತಂಬರಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1/2 ಚಮಚದಷ್ಟು ಗರಂ ಮಸಾಲೆ. ನಾನು ಯಾವುದೇ ಫ್ಲೇವರನ್ನು ಇನ್ನು ಎಕ್ಸ್ಟ್ರಾ ಹಾಕ್ತಾ ಇಲ್ಲ, ಯಾಕಂದರೆ ನಾನು ಅರಿವಾಗಲೇ ಹಾಕ್ಕೊಂಡಿದ್ದೇನಲ್ಲ, ಅದಕ್ಕೋಸ್ಕರ ಇಷ್ಟೇ ಹಾಕ್ಕೊಂಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಇನ್ನೂ ಖಾರ ಬೇಕು ಅಂತಾದರೆ ಕೆಂಪು ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ಬೋದು. ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಈರುಳ್ಳಿ ಸ್ವಲ್ಪ ನೀರು ಬಿಡುತ್ತಲ್ಲ ಉಪ್ಪು ಹಾಕಿದ ತಕ್ಷಣ, ಅದಕ್ಕೋಸ್ಕರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ 3 ಚಮಚದಷ್ಟು ಕಡಲೆ ಹಿಟ್ಟು, 2 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೂ ಸ್ವಲ್ಪ ನೀವು ನೀರು ಜಾಸ್ತಿ ಹಾಕಿ ರುಬ್ಕೊಂಡಿದ್ದೀರಾ ಅಂತಂದರೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೆ ಆಯಿತು. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಅಲ್ಲಿ ಉಂಡೆ ಕಟ್ಟಲಿಕ್ಕೆ ಬರಲಿಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಪುಡಿ ಹಾಕ್ಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಥರ ಹಾಕಿದ್ಮೇಲೆ ನೋಡಿ, ಈ ಥರ ವಡೆ ಥರ ಇದಕ್ಕೆ ಶೇಪ್ ಕೊಡಬೇಕು. ಎಲ್ಲವನ್ನು ಕೂಡ ಅದೇ ರೀತಿಯಲ್ಲಿ ಮಾಡಿಕೊಂಡು ಇಟ್ಕೊಳ್ಳಿ. ಆಮೇಲೆ 1 ಬಾಣಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾದಿರಬೇಕು. ಈ ಥರ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದೊಂದಾಗಿ ಬಿಟ್ಟು ತಿರುವಿ ಹಾಕ್ಕೊಂಡು ನಾವು ಎರಡೂ ಬದಿ ಕೂಡ ಕಂದು ಬಣ್ಣ ಬರೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು. ಇದನ್ನು ಬೇಯಿಸ್ಕೊಳ್ಬೇಕಾದ್ರೆ ಹಾಗೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಕೂಡ ಬೆಂದಿರುತ್ತೆ, ಹಾಗೆ ಔಟರ್ ಕವರ್ ಕೂಡ ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಇದು ಟೀ ಜೊತೆ ಹಾಗೆ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೀವು ಮಧ್ಯಾಹ್ನ ಊಟಕ್ಕೆ ನೀವು ಸೈಡ್ ಸ್ನ್ಯಾಕ್ಸ್ ಕೂಡ ಹಾಗೆ ಕೂಡ ಮಾಡಿಕೊಂಡು ತಿನ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಎರಡೂ ಬದಿ ಕೂಡ ಕಂದು ಬಣ್ಣಕ್ಕೆ ಬಂತು ಅಂತಂದಾಗ ಇದನ್ನು ತೆಗೆದ್ರೆ ಆಯಿತು. ನೋಡಿ, ತುಂಬಾ ರುಚಿಯಾಗಿರುವಂತಹ ಅವರೆಕಾಳು ವಡೆ ರೆಡಿಯಾಯಿತು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.